ಹಲೋ ಸ್ಟೂಡೆಂಟ್ಸ್ ಸೊ ನಾವು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸೆಕೆಂಡ್ ಸೆಮಿಸ್ಟರ್ ಎನ್ ಇ ಪಿ ಸಿಲೆಬಸ್ನಲ್ಲಿ ಬರುವಂತಹ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪಾಠಗಳನ್ನು ಮತ್ತು ಪೋಯಮ್ಸ್ಗಳನ್ನ ರಿವಿಷನ್ ಮಾಡೋಣ ಸೊ ಅದನ್ನು ಯಾವ ರೀತಿ ಶಾರ್ಟ್ಕಟ್ಟಾಗಿ ಆಗಿ ನೆನ್ಪಿಡಬೇಕು ನೀವು ಎಷ್ಟು ಬರೀಬೇಕು ಅಂತ ಹೇಳ್ತಾ ಹೋಗ್ತೀನಿ ಸೊ ಮೊದಲು ಮೂರು ಪದ್ಯಗಳು ಎರಡು ವಚನಗಳು ಸೊ ಎರಡು ಪ್ರಬಂಧಗಳನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಒಟ್ಟು ನಿಮಗಿದ್ರೂ ಸಿಲೆಬಸ್ಸು ಹದಿನಾಲ್ಕು ಅದರಲ್ಲಿ ಏಳನ್ನು ತೆಗೆದುಕೊಂಡಿದ್ದೀನಿ ಸೊ ಇವು ಏಳು ಅತ್ಯಂತ ಮುಖ್ಯವಾಗಿದ್ದು ಇವುಗಳನ್ನು ಯಾವ ರೀತಿ ನೀವು ನೆನ್ಪಿಟ್ಕೋಬೇಕು ಅದನ್ನ ಹೇಳ್ತಾ ಹೋಗ್ತೀನಿ ಮೊದಲನೇದು ಯುದ್ಧ ಬೀಜಗಳು ಪದ್ಯ ಸೊ ಯುದ್ಧ ಬೀಜಗಳು ಪದ್ಯದಲ್ಲಿ ಯುದ್ಧ ಅಂದರೆ ಜಗಳ ಸೊ ಜಗಳಕ್ಕೆ ಯಾವ ಕಾರಣಗಳಿವೆ ಜಗಳದಿಂದ ಉಂಟಾಗುವ ಪರಿಣಾಮ ಏನು ಜಗಳದ ಪರಿಹಾರ ಯಾವ ರೀತಿ ಮಾಡ್ಕೋಬೇಕು ನಾವು ಇದ್ರ ಬಗ್ಗೆ ನೆನ್ಪಿಟ್ಕೋಬೇಕು ಸೊ ಮೊದಲನೇದು ಜಗಳದ ಕಾರಣಗಳು ಸೊ ನಾವು ಯಾಕೆ ಜಗಳ ಆಡ್ತೀವಿ ಮನುಷ್ಯರ ಮನುಷ್ಯರಂದರೆ ಒಂದು ಗಡಿಗೋಸ್ಕರ ಭೂಮಿಗೋಸ್ಕರ ಭೂಮಿ ಸಂಬಂಧ ನಾವು ಬಡದಾಡ್ತೀವಿ ಭಾಷೆಗೋಸ್ಕರ ಭಾಷೆಗೋಸ್ಕರ ಮನಸ್ಸಿನಗೋಸ್ಕರ ಹಸಿವಿಗೋಸ್ಕರ ಹೊಟ್ಟೆ ತುಂಬಿದ್ದು ಕೂಡ ಜಗಳಾಡ್ತೀವಿ ಅಂದವಾಗಿ ಕಾಣುವುದಕ್ಕೂ ಪ್ರೀತಿಸುವುದಕ್ಕೂ ದ್ವೇಷಕ್ಕೂ ಅಸೂಯೆಗೂ ಈ ಯುದ್ಧ ನಡೀತಾ ಇದೆ ಸೊ ಯುದ್ಧ ಅಂದರೆ ಜಗಳ ಜಗಳ ನಡೀತಿರುವುದು ಗಡಿಗೋಸ್ಕರ ಭಾಷೆಗೋಸ್ಕರ ಮನಸ್ಸಿಗೋಸ್ಕರ ಹಸಿವಿಗಾಗಿ ಹೊಟ್ಟೆ ತುಂಬಿದ್ದಕ್ಕಾಗಿ ಅಂದವಾಗಿ ಕಾಣುವುದಕ್ಕೆ ಪ್ರೀತಿಸುವುದಕ್ಕಾಗಿ ದ್ವೇಷಕ್ಕಾಗಿ ಅಸೂಯೆಗಾಗಿ ಈ ಯುದ್ಧ ನಡೀತಾ ಇದೆ ಸೊ ಇವೆಲ್ಲ ಶಾರ್ಟ್ಕಟ್ ವರ್ಡ್ ಬರೆದಿದ್ದು ಇವನ್ನ ಎಕ್ಸ್ಪ್ಲೇನ್ ಮಾಡಿಯಲ್ಲಿ ನೀವು ಬರೀಬೇಕಾಗುತ್ತೆ ಇನ್ನು ಅದರ ಪರಿಣಾಮಗಳೇನು ಯುದ್ಧದ ಪರಿಣಾಮಗಳೇನೆಂದರೆ ದ್ವೇಷ ಹೆಚ್ಚಿಸುತ್ತದೆ ಅದು ಮುಖಭಂಗ ಮಾಡುತ್ತದೆ ಊರು ಭಂಗ ಮಾಡುತ್ತದೆ ಅಭಿಮಾನ ಭಂಗ ಉಂಟು ಮಾಡುತ್ತದೆ ಜಗತ್ತನ್ನೇ ಹಾಳು ಮಾಡುತ್ತದೆ ಸೊ ಅದರಿಂದ ಐದು ಪರಿಣಾಮ ಉಂಟಾಗುತ್ತದೆ ಏನೋ ಜಗಳದಿಂದಾಗಿ ಜನರ ಮಧ್ಯೆ ದ್ವೇಷ ಹೆಚ್ಚಾಗುತ್ತೆ ಜನರು ತಮ್ಮ ಮುಖವನ್ನ ನೋಡ್ಕೊಳ್ಳಾರ್ದಂಗೆ ಒಬ್ಬರು ಇನ್ನೊಬ್ಬರು ಮುಖವನ್ನ ನೋಡಲಾರ್ದಂತೆ ಜಗಳಾಡುವಂತ ಪರಿಸ್ಥಿತಿ ಬರುತ್ತೆ ಊರುಗಳು ಊರುಗಳು ಬಾಂಧವ್ಯ ಕೆಡುತ್ತದೆ ಅಭಿಮಾನ ಭಂಗ ಉಂಟಾಗುತ್ತದೆ ಸೊ ಜಗತ್ತನ್ನೇ ಇದು ಹಾಳು ಮಾಡುತ್ತದೆ ಯುದ್ಧ ಯಾವ ರೀತಿ ನಿಲ್ಲಿಸಬಹುದಂದ್ರೆ ಶಾಂತತೆಯ ಮೂಲಕ ನಮ್ಮೊಳಗೆ ಶಾಂತತೆ ಬಂದರೆ ಜಗಳ ತಾನಾಗಿಯೇ ಕಡಿಮೆ ಆಗುತ್ತೆ ನಮ್ಮಲ್ಲಿ ಸಹನೆ ಇದ್ರೆ ಜಗಳ ಪ್ರಾರಂಭವೇ ಆಗುವುದಿಲ್ಲ ಸೌಹಾರ್ದತೆ ಇದ್ರೆ ಎಲ್ಲರೂ ಒಂದಾಗಿ ಬಾಳ್ಬಹುದು ಮತ್ತೊಬ್ಬರ ಕೇಡನ್ನು ನೋಡಿ ಆನಂದಿಸುವುದನ್ನು ನಿಲ್ಲಿಸಬೇಕು ಮತ್ತೊಬ್ಬರು ಹಾಳಾಗುವುದನ್ನು ನೋಡಿ ಖುಷಿ ಪಡೋದನ್ನು ನಿಲ್ಲಿಸಬೇಕು ಬದುಕಿಗೆ ಬೇಡವಾದ ನೀಚ ಗುಣಗಳನ್ನೆಲ್ಲ ಬಿಟ್ಟು ಬಿಡಬೇಕು ಸಿದ್ಧಾರ್ಥ ಹೇಗೆ ಗೌತಮ ಬುದ್ಧನಾದ ಅದೇ ರೀತಿ ನಾವು ಬದಲಾಗಿ ಈ ಸಮಾಜವನ್ನು ತಿದ್ದಬೇಕು ಸೊ ಇದಿಷ್ಟು ನೀವು ನೆನಪಿಟ್ಕೋಬೇಕಾಗಿದ್ದು ಸೊ ಮೊದಲನೇ ಪದ್ಯ ಯುದ್ಧ ಬೀಜಗಳು ಇಲ್ಲಿ ಯುದ್ಧ ಅಂದ್ರೆ ಜಗಳ ಸೊ ಜಗಳಕ್ಕೆ ಏನೇನು ಕಾರಣ ಇದಾವೆ ಜಗಳದ ಪರಿಣಾಮ ಏನು ಉಂಟಾಗುತ್ತೆ ಜಗಳ ಜಗಳವನ್ನ ನಿಲ್ಲಿಸಬೇಕಂದ್ರೆ ಏನು ಪರಿಹಾರ ಉಪಾಯಗಳದವು ಇವುಗಳನ್ನ ನೀವು ಥೀಮ್ ಮಾಡಿಕೊಂಡು ಆನ್ಸರ್ ಬರಿಬೇಕಾಗುತ್ತೆ ಎರಡನೇ ಪದ್ಯ ಶಿವಪುರದ ಹಾಡು ಇದನ್ನ ಎರಡು ಭಾಗ ಮಾಡಬೇಕಾಗುತ್ತೆ ಒಂದು ಶಿವಪುರದ ಸುತ್ತಲಿರುವಂತ ನೇಚರ್ ಯಾವ ರೀತಿ ಇದೆ ಶಿವಪುರದ ಒಳಗಿರು ಜನ ಮತ್ತು ಒಳಗಿರು ವಾತಾವರಣ ಯಾವ ರೀತಿ ಇದೆ ಬರಿಬೇಕಾಗುತ್ತೆ ಮೊದಲು ಶಿವಪುರದ ಸುತ್ತ ಹಚ್ಚು ಹಸಿರು ನಿಸರ್ಗ ಇದೆ ಶಿವಪುರದ ಸುತ್ತ ಬೆಳೆಯುತ್ತಿರುವ ಕಾಡು ಅಂದ್ರೆ ಈಗೆಲ್ಲ ಕಾಡನ್ನ ನಾಶ ಮಾಡಿ ನಾಡು ಬೆಳೆಸ್ತಾ ಇದ್ದಾರೆ ಸಿಟಿ ಮಾಡ್ತಾ ಇದ್ದಾರೆ ನಗರಗಳು ಬೆಳೀತಾ ಇವೆ ಹಳ್ಳಿಗಳು ಬೆಳೀತಾ ಇವೆ ಜನ ವಸತಿ ಬೆಳೀತಾ ಇದೆ ಆದರೆ ಇಲ್ಲಿ ಶಿವಪುರ ಉಲ್ಟಾ ಕಾಡು ಬೆಳೀತಾ ಇದೆ ಹೆಚ್ಚು ನಿಸರ್ಗಕ್ಕೆ ಅವರು ಮಹತ್ವವನ್ನು ಕೊಡ್ತಾ ಇದ್ದಾರೆ ಕಣ್ಣುಗಳಿಗೆ ಆನಂದವನ್ನು ಉಂಟು ಮಾಡುತ್ತದೆ ಅಂತ ನಿಸರ್ಗ ಅಲ್ಲಿದೆ ಮುಳ್ಳುಗಳಲ್ಲಿ ಹೂ ಅರಳುವ ರೀತಿ ಈ ಊರು ಶಿವಪುರ ಊರು ಬೆಳೀತಾ ಇದೆ ಯೌವನ ಕಾಪಾಡುವಂತಿದೆ ಅಂದ್ರೆ ಯೌವ್ವನ ಜೀವನವನ್ನ ನಾವು ನೆನಪು ಹಾರ್ಲಾರ್ದಂಗ ನಮ್ಮ ಮನಸ್ಸೊಳಗೆ ಅದು ನೆನಪು ಅಲ್ಲಿ ಏನಾದರೂ ನಾವು ಶಿವಪುರದೊಳಗೆ ನಮ್ಮ ಯೌವ್ನ ಜೀವನವನ್ನ ನಮ್ಮ ಬಾಲ್ಯ ಜೀವನವನ್ನು ಕಳೆದ್ರೆ ಅದು ಎಂದಿಗೂ ನಮಗ ನೆನಪಾರ್ದಂಗ ಮನಸ್ಸೊಳಗ್ ಹಚ್ಚುಳಿಯಂ ಉಳಿತೈತಿ ನಾವು ಯಾವ ಟೈಮ್ನಾಗ ಆದ್ರೂ ಇದನ್ನ ನೆನಪು ಮಾಡ್ಕೊತೀವಿ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಇದಿಷ್ಟು ಅವ್ರ ಸುತ್ತಲೂ ಮುತ್ಲು ಇರೋ ವಾತಾವರಣ ನಿಸರ್ಗದ ಬಗ್ಗೆ ಕಾಡಿನ ಬಗ್ಗೆ ಯಾವ ರೀತಿ ಆನಂದವನ್ನ ಇಲ್ಲಿ ಸಿಗುತ್ತೆ ಆ ಆಳ ಇಲ್ಲಿರುವಂತ ವಾತಾವರಣ ಎಂತಹದ್ದು ಇಲ್ಲಿ ಬಾಲ್ಯವನ್ನು ಕಳೆದ್ರೆ ಮುಂದೆ ಯಾವ ರೀತಿ ನಮಗೆ ನೆನಪು ಉಳಿಯುತ್ತೆ ಅಂತ ಹೇಳಿದ್ದಾರೆ ಫಸ್ಟ್ ನೆಕ್ಸ್ಟ್ ಊರೊಳಗೆ ಏನಿದೆ ಆಳವಾದ ನೀರಿನ ನದಿಗಳಿವೆ ಸುಂದರವಾದ ಪರಿಸರವಿದೆ ಅನುಭವ ಹೊಂದಿದ ಮುದುಕರಿದ್ದಾರೆ ಸದಾ ಸಂತೋಷದಿಂದ ಆಡುವ ವಯಸ್ಸಿನ ಹುಡುಗರಿದ್ದಾರೆ ಯಾವಾಗಲೂ ಕಲರವ ನೀಡುವ ಪಕ್ಷಿಗಳ ಸೌಂಡ್ ಕೇಳಿಸುತ್ತೆ ಋತುಮಾನದಲ್ಲಿ ಬೆಳೆದು ನಿಂತಿರುವಂತಹ ಫಸಲು ಇದೆ ಜೋಳದ ದಂಟ ಬೆಳೆದು ನಿಂತಿವೆ ಒಳ್ಳೆ ಸಮಾಜವಿದೆ ಇದನ್ನ ನೋಡಿ ಲೇಖಕರು ಕವಿಗಳು ಜಯಕಾರವನ್ನು ಹಾಕ್ತಾರೆ ಶಿವಪುರಕ್ಕೆ ಜಯಕಾರವನ್ನು ಹಾಕ್ತಾರೆ ಸೊ ಇದರಲ್ಲಿ ನೀವು ನೆನಪಿಟ್ಟು ಎಕ್ಸ್ಪ್ಲೈನ್ ಮಾಡಿ ವಿವರಿಸಿ ಬರಿಬೇಕಾಗುತ್ತೆ ಇನ್ನ ಹೂ ಹೆಣ್ಣು ತಾರೆ ಮಾಡಿ ಬರಿಬೇಕಾಗುತ್ತೆ ಸೊ ಒಂದು ಹೂವಿನ ಬಗ್ಗೆ ಒಂದು ಹೆಣ್ಣಿನ ಬಗ್ಗೆ ಒಂದು ತಾರೆ ಬಗ್ಗೆ ನೆಕ್ಸ್ಟ್ ಮೂರನ್ನು ಕಂಬೈನ್ ಮಾಡಿ ಆನ್ಸರ್ ಬರಿಬೇಕಾಗುತ್ತೆ ಹೂ ಹೆಣ್ಣು ತಾರೆ ಬಗ್ಗೆ ಬರಿಬೇಕಂದ್ರೆ ಕವಿ ನಮ್ಮನ್ನು ಏನಂತ ಕರೆದಿದ್ದಾರೆ ಅಂದ್ರೆ ಇದರಲ್ಲಿ ಗೆಳೆಯ ಅಂತ ಕರೆದಿದ್ದಾರೆ ಸೊ ಹೂ ಹೆಣ್ಣು ತಾರೆ ಈ ಭೂಮಿಯಲ್ಲಿ ಈ ನಿಸರ್ಗದಲ್ಲಿ ಒಳ್ಳೆ ಒಂದು ಉತ್ತಮ ಸ್ಥಾನವನ್ನ ಮಹತ್ವವನ್ನು ಹೊಂದಿವೆ ಹೂವಿಗೆ ಒಳ್ಳೆ ಗುಣಲಕ್ಷಣಗಳಿವೆ ಹೆಣ್ಣಿಗೆ ಒಂದು ಮಹತ್ವರವಾದ ಸ್ಥಾನವಿದೆ ತಾರೆಯ ಸ್ಥಾನವು ನಿಸರ್ಗದಲ್ಲಿ ಅತ್ಯುತ್ತಮವಾಗಿದೆ ಸೊ ಇವುಗಳನ್ನ ಒಂದೊಂದಾಗಿ ನೋಡೋಣ ಈಗ ಮೊದಲು ಹೂವು ಬೀಜ ಭೂಮಿ ಒಡಲನ್ನ ಸೀಳಿ ಬಂದು ಜೀವ ನೀಡಿ ಪೋಷಿಸಿ ಬೆಳೆಸಿ ಟೊಂಗೆ ಟೊಂಗೆಗೂ ಜೀವರಸ ನೀಡಿ ಹೂವಾಗಿ ಅರಳಿ ಕಾಯಾಗಿ ಹಣ್ಣಾಗಿ ಬೀಜವಾಗಿ ಪರಿವರ್ತನೆಯಾಗಿ ಮತ್ತೆ ನೂರಾರು ಹೂವಿನ ಸೃಷ್ಟಿಗೆ ಕಾರಣವಾಗುತ್ತದೆ ಏನು ಹೂ ಹೇಗೆ ಬೆಳೆಯುತ್ತೆ ಅದನ್ನ ಇವರು ಸೊ ಹೂವು ಬೆಳೆಯುವಾಗ ಮೊದಲು ಬೀಜ ಬೀಜ ಇದ್ದಿದ್ದು ಭೂಮಿ ಸೀಳಿ ಬಂದು ಅದಕ್ಕೆ ಜೀವ ಬರುತ್ತೆ ಬೀಜ ಬಿದ್ದಾಗ ಅದಕ್ಕೆ ಜೀವ ಇರಲ್ಲ ಬೀಜ ಭೂಮಿ ಭೂಮಿ ಒಡಲನ್ನ ಸೀಳಿ ಬಂದು ಜೀವ ಬ ಪಡದಿಂದ ಬೆಳೆದು ಪೋಷಿಸಿ ದೊಡ್ಡದಾಗಿ ಆ ಹೂವಿನಿಂದ ಮತ್ತೆ ಅನೇಕ ಹೂವುಗಳು ಸೃಷ್ಟಿಯಾಗ್ತವೆ ಈ ರೀತಿ ಹೂವಿನ ಗುಣಲಕ್ಷಣ ಇದೆ ಹೆಣ್ಣು ಈ ಶೋಷಿತ ಜೀವನದಲ್ಲಿ ಕೂಡ ನಮ್ಮ ತ ಎಷ್ಟೋ ಶೋಷಿತಳಾಗಿದ್ದರೂ ಕೂಡ ನಮ್ಮನ್ನ ಬೆಳೆಸಿ ಆರೈಸಿ ಪೋಷಿಸಿ ಹಾದಿ ತೋರಿಸಿ ಗಂಡಿನ ಕಾಲಿಗೆ ಸಿಕ್ಕು ಹೆಣವಾದರೂ ಮಣ್ಣಲ್ಲಿ ಮಣ್ಣಾದರೂ ತೊಂದರೆ ಅನುಭವಿಸಿದರೂ ಕೂಡ ನಮಗೆ ಇಂದಿಗೂ ಜನ್ಮವನ್ನು ನೀಡುವ ಜನ್ಮದಾತೆಯಾಗಿದ್ದಾಳೆ ನಂತರ ತಾರೆ ಕತ್ತಲಿನ ಆಕಾಶದಲ್ಲಿ ಮಿನುಗುತ್ತಿರುವ ನಕ್ಷತ್ರಗಳು ಹೇಗೆ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಚೆಲ್ಲುತ್ತವೆಯೋ ಅದೇ ರೀತಿ ಈ ಹೂವು ಹೆಣ್ಣು ತಾರೆ ಬೇರೆ ಬೇರೆ ಅಲ್ಲ ಹೂವು ಅಂದ್ರೆ ಹೆಣ್ಣು ಹೆಣ್ಣು ಅಂದ್ರೆ ತಾರೆ ಅಂತ ಕವಿ ಹೇಳ್ತಾ ಇದ್ದಾನೆ ಅಂದರೆ ಹೂವಿಗಿರುವಂಥ ಸೌಂದರ್ಯ ಹೆಣ್ಣಿಗಿದೆ ಹೆಣ್ಣಿಗೆ ತಾರೆಯಷ್ಟೇ ಎತ್ತರವಾದ ಸ್ಥಾನವಿದೆ ಅನ್ನೋದು ಕವಿ ಅಭಿಪ್ರಾಯವಾಗಿದೆ ಸೊ ಇದಿಷ್ಟು ನೀವು ಮೂರು ಪದ್ಯಗಳನ್ನು ನೋಡ್ಕೋಬೇಕಾಗುತ್ತೆ ನಂತರದಲ್ಲಿ ಎರಡು ಎಸ್ಸೆ ಬರುತ್ತೆ ನಿಮಗೆ ಪ್ರಬಂಧಗಳಿವೆ ಎರಡು ಸೊ ಆ ಎರಡು ಪ್ರಬಂಧಗಳಲ್ಲಿ ಶಾರ್ಟ್ಕಟ್ ಏನು ನೆನ್ಪಿಟ್ಕೋಬೇಕು ಗ್ರಾಹಕ ವಸ್ತುವಿನ ಗುಲಾಮರು ನಾವು ಪಾಠವನ್ನು ಬರೆಯುವಾಗ ಮೊದಲು ಗ್ರಾಹಕ ವಸ್ತುಗಳ ಅಂದ್ರೆ ಏನು ಬರೀಬೇಕು ಪ್ರತಿನಿತ್ಯ ಮನುಷ್ಯ ಅನುಭೋಗಿ ಬಳಸುವ ವಸ್ತುಗಳೇ ಗ್ರಾಹಕ ವಸ್ತುಗಳು ಇವುಗಳಿಗೆ ನಾವು ಗುಲಾಮರಾಗಿದ್ದೀವಿ ಯಾಕೆ ಗುಲಾಮರಾಗಿದ್ದೀವಿ ಅಂದರೆ ಈ ಸರಕುಗಳಿಲ್ಲದೆ ನಮ್ಮ ಜೀವನ ನಡೆಯುವುದಿಲ್ಲ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದೀವಿ ಉದಾಹರಣೆ ಹೇಳ್ಬೇಕಂದ್ರೆ ಇಸ್ತ್ರಿ ಪೆಟ್ಟಿಗೆ ವಾಷಿಂಗ್ ಮಷಿನ್ ಟಿ ವಿ ರೆಫ್ರಿಜರೇಟರ್ ನಾವು ಬಳಸುವ ವಾಹನಗಳು ಪ್ರತಿಯೊಂದು ವಸ್ತುಗಳು ನಾವು ಇಲ್ದನೆ ಇವಿಲ್ದನೇ ಮೊಬೈಲು ಇವಿಲ್ದನೆ ನಮ್ಮ ಜೀವನ ಇಲ್ಲೇ ಅನ್ನೋ ರೀತಿ ಬದುಕ್ತಾ ಇದ್ದೀವಿ ಅಂದರೆ ಅವುಗಳಿಗೆ ನಾವು ಗುಲಾಮರಾಗಿಬಿಟ್ಟಿದ್ದೀವಿ ಇದು ಬದಲಕ್ಕೆ ಇಂಟ್ರೊಡಕ್ಷನ್ ಮಾಡಬೇಕು ಒಂದನೇ ಪಾಯಿಂಟ್ ಅದನ್ನು ಬರಿತೀವಿ ನೆಕ್ಸ್ಟ್ ಈ ಗುಣವನ್ನ ಈಗ ನಾನು ನಮಗಿರುವಂಥ ಗುಲಾಮ ಗುಣವನ್ನ ಗ್ರಾಹಕ ವಸ್ತುಗಳಿಗೆ ನಾವು ಬಿಟ್ಟೇವೆ ಈ ಗುಣವನ್ನ ಯಾರು ಸದುಪಯೋಗ ಪಡಿಸ್ಕೊಂತಾರೆ ಯಾರು ಇದನ್ನ ನಾವು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಉದ್ಯಮಿಗಳು ವ್ಯಾಪಾರಿಗಳು ಮಾರಾಟಗಾರರು ಉತ್ಪಾದಕರು ಇವರು ನಮಗಿರೋ ಈ ವೀಕ್ನೆಸ್ನ ಈ ಗುಲಾಮಗಿರಿನ ಸದುಪಯೋಗ ಪಡಿಸ್ಕೊತಾ ಇದ್ದಾರೆ ನೆಕ್ಸ್ಟ್ ಒಂದೆರಡು ಉದಾಹರಣೆ ಬರೀಬೇಕಾಗುತ್ತೆ ಒಂದು ವಾಹನದ ಉದಾಹರಣೆ ಲೇಖಕರು ಪಾಠದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಅವಾಗೆಲ್ಲ ಹಿಂದಿನ ಕಾಲದೊಳಗೆ ಸಾವಿರಾರು ಕಿಲೋಮೀಟರ್ ಜನ ನಡೀತಿದ್ರು ಸೊ ಈಗ ನಡೆಯುವುದನ್ನ ಮರತು ಬಿಟ್ಟಿದ್ದಾರೆ ಜನ ಸಣ್ಣ ಸಣ್ಣ ವಿಷಯಕ್ಕೂ ಅವ್ರಿಗೆ ವಾಹನಗಳೇ ಬೇಕು ಸಣ್ಣ ಸಣ್ಣ ಕೆಲಸಕ್ಕೂ ವಾಹನಗಳೇ ಬೇಕು ಮೊದಲಾದ್ರೆಲ್ಲ ಊರಿಂದ ಊರಿಗೆ ಎಷ್ಟೋ ಕಿಲೋಮೀಟರ್ ದೂರ ಇರಲಿ ನಡ್ಕೊಂತ ಹೋಗ್ತಿದ್ರು ಈಗ ಜನ ಮರೆತು ವಾಹನಕ್ಕೆ ಅಡಿಕ್ಷನ್ ಆಗಿದ್ದಾರೆ ಇನ್ನೊಂದು ಇಸ್ತ್ರಿ ಪೆಟ್ಟಿಗೆ ಉದಾಹರಣೆ ಕೊಡ್ತಾ ಇದ್ದಾರೆ ಸಣ್ಣದೊಂದು ನಾಮಕರಣ ಫಂಕ್ಷನ್ ಕೂಡ ನಾವು ಇಸ್ತ್ರಿ ಅರಿಬಿ ಹಾಕೊಂಡು ಹೋಗ್ತೀವಿ ಆದ್ರೆ ಹಿಂದಿನ ಕಾಲದವರು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಗಾಂಧಿ ನೆಹರು ಸುಭಾಷ್ ಚಂದ್ರ ಬೋಸ್ ಇವ್ರು ಯಾರು ಎಂದಿಗೂ ಸ್ತ್ರೀ ಅರಿಬಿಯನ್ನ ತೊಟ್ಟಿಲ್ಲ ಸೊ ಇದನ್ನು ತೋರಿಸಿ ನಮಗೆ ಬುದ್ಧಿ ಮಾತು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಮ್ಗೊಂದು ರೋಗ ಬಂದಿದೆ ಅದರ ಬಗ್ಗೆ ಬರೀಬೇಕು ಯಾವ ರೋಗ ಅಂದ್ರೆ ಈಗ ಹೊಸದು ಅದು ಕೊಳ್ಳುವ ರೋಗ ಅದು ಯಾರ್ಯಾರಿಗೆ ಬಂದಿದೆ ಅಂದ್ರೆ ಬಡವನಿಗೆ ಶ್ರೀಮಂತನಿಗೆ ಕಿರಿಯರಿಗೆ ಹಿರಿಯರಿಗೆ ಯುವಕರಿಗೆ ಮುದುಕರಿಗೆ ಹಳ್ಳಿಗರಿಗೆ ಪಟ್ಟಣದವರಿಗೆ ವ್ಯಕ್ತಿಗಳಿಗೆ ಸೊ ಎಲ್ಲ ಜನರಿಗೂ ಈಗ ಒಂದು ಹೊಸ ರೋಗ ಬಂದಿದೆ ಅದೇನಂದ್ರೆ ಕೊಳ್ಳುವ ರೋಗ ಸೊ ಕೊಳ್ಳುವ ರೋಗದ ಬಗ್ಗೆ ಬರೋದಾಗಿಂದ ನೀವು ಪಾಯಿಂಟ್ ಗ್ರಾಹಕ ವಸ್ತುವಿನಿಂದ ಬರೀ ಅಲ್ಲ ಅನುಕೂಲನೂ ಇದೆ ಒಂದು ಅನುಕೂಲ ಏನಂದ್ರೆ ಗ್ರಾಹಕ ವಸ್ತು ಗ್ರಾಹಕರಿಗೆ ವಸ್ತುಗಳ ಬೇಡಿಕೆ ಹೆಂಗ್ ಹೆಚ್ಚಾಗುತ್ತೆ ಅದೇ ರೀತಿ ದೇಶದಲ್ಲಿ ಕೈಗಾರಿಕೆಗಳು ಹೆಚ್ಚಾಗುತ್ತೆ ದೇಶದಲ್ಲಿನ ಕೈಗಾರಿಕೆಗಳು ಹೆಚ್ಚಾಗುವುದರಿಂದ ಉದ್ಯೋಗ ಹೆಚ್ಚಾಗುತ್ತೆ ಉದ್ಯೋಗ ಹೆಚ್ಚಾಗುವುದರಿಂದ ಜನರ ಆದಾಯ ಹೆಚ್ಚಾಗುತ್ತೆ ಜನರ ಆದಾಯ ಹೆಚ್ಚಾದಂತೆ ತೆರಿಗೆ ಪಾವತಿ ಹೆಚ್ಚಾಗುತ್ತೆ ಸರ್ಕಾರಕ್ಕೆ ತೆರಿಗೆ ಬಂದಂತೆ ದೇಶದ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಸೊ ಇದೊಂದು ಗ್ರಾಹಕ ವಸ್ತುವಿನ ಅನುಕೂಲ ಇದೆ ನೆಕ್ಸ್ಟ್ ದೇಶ ಶ್ರೀಮಂತ ದೇಶ ಪಾಯಿಂಟ್ ನೆಂಟ್ ಮಾಡ್ಕೋಬೇಕು ಪಾಠದಲ್ಲಿ ಏನು ಹೇಳಿದ್ದಾರೆ ಮೊದಲೆಲ್ಲ ದೇಶಗಳು ಶ್ರೀಮಂತ ಬಡವ ಅನ್ನೋದನ್ನ ಯಾವ ರೀತಿ ಗುರುತಿಸಿದ್ರಂತೆ ಆ ದೇಶದೊಳಗಿರುವಂತಹ ನೈಸರ್ಗಿಕ ಸಂಪತ್ತನ್ನು ನೋಡಿ ಗುರುತಿಸ್ತಿದ್ರು ಈಗಿನ ಕಾಲ ಯಾವ ರೀತಿ ಬಂದಿದೆ ಅಂದ್ರೆ ಯಾವ ದೇಶದಲ್ಲಿ ಜನರಿಗೆ ಮೊಬೈಲು ಟಿವಿ ವಾಹನ ಇವುಗಳನ್ನ ದುಡ್ಡು ಕೊಟ್ಟು ಖರೀದಿಸುವ ಶಕ್ತಿ ಇತಿ ಆ ದೇಶ ಶ್ರೀಮಂತ ದೇಶ ಯಾವ ದೇಶದ ಜನರಲ್ಲಿ ಇವುಗಳನ್ನ ಕೊಟ್ಟು ಖರೀದಿ ಮಾಡುವ ಶಕ್ತಿ ಇಲ್ಲ ಅವುಗಳನ್ನ ಬಡರಾಷ್ಟ್ರ ಅಂತೇಳಿ ಈ ಉದ್ಯಮಿಗಳು ವಿಭಾಜಿಸಿದ್ದಾರೆ ಈ ರೀತಿ ಬಡರಾಷ್ಟ್ರ ಶ್ರೀಮಂತ ರಾಷ್ಟ್ರವನ್ನು ಸೃಷ್ಟಿ ಮಾಡಿದ್ದಾರೆ ಆದ್ರೆ ನಿಜವಾಗ್ಲೂ ನೋಡ್ಬೇಕಂದ್ರೆ ಕೀನ್ಯಾ ದೇಶದ ಉದಾಹರಣೆ ಕೊಟ್ಟಿದ್ದಾರೆ ಅವರು ಪಾಠದಲ್ಲಿ ಕೀನ್ಯಾ ದೇಶ ಸಂಪತ್ ಭರಿತ ದೇಶ ಅಲ್ಲಿರುವಂತಹ ಜೀವ ವೈವಿಧ್ಯತೆ ಇಡೀ ಜಗತ್ತಿನೊಳಗೆ ಯಾವ ದೇಶದೊಳಗಿಲ್ಲ ಆದರೂ ಕೂಡ ಅದನ್ನು ಬಡದೇಶ ಅಂತ ಕರಿತೀವಿ ಯಾಕಂದ್ರೆ ಆ ದೇಶದ ಜನರಲ್ಲಿ ಆ ವಾಹನಗಳನ್ನು ಕೊಂಡುಕೊಳ್ಳೋಕೆ ಮೊಬೈಲ್ಗಳನ್ನು ಕೊಂಡುಕೊಳ್ಳೋಕೆ ವಾಷಿಂಗ್ ಮಷಿನ್ಗಳನ್ನ ಕೊಂಡುಕೊಳ್ಳೋಕೆ ದುಡ್ಡು ಇಲ್ಲ ಸೊ ಆ ವಸ್ತುಗಳನ್ನ ಆಗದೇ ಇರೋರು ನಿಶಕ್ತರಿಗೆ ಇವರು ಬಡ ಬಡ ದೇಶ ಅಂತ ಹೆಸರಿಟ್ಟು ಬಿಟ್ಟಿದ್ದಾರೆ ನೆಕ್ಸ್ಟ್ ಯಂತ್ರ ಮನುಷ್ಯ ಕೌಶಲ್ಯದ ಪಾಯಿಂಟ್ ನೆನ್ಪ್ ಮಾಡ್ಕೋಬೇಕು ಸೊ ಮೊದಲೆಲ್ಲ ಜ್ಞಾನಿಗಳಿಗೆ ಅಂದರೆ ಯಾರಿಗೆ ಮಾತನಾಡುವ ಕಲೆ ಐತಿ ಯಾರಿಗೆ ಅನುಭವ ಹೆಚ್ಚೈತಿ ಯಾರಿಗೆ ಬುದ್ಧಿ ಐತಿ ಅವ್ರಿಗೆ ಬೆಲೆ ಇರ್ತಿತ್ತು ಈಗಿನ ಕಾಲ ಯಾವ ರೀತಿ ಬಂದಿದೆ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಳಿಗೆ ಯಾವ ರೀತಿ ಯಾವಾಗ ಅನ್ನೋ ಕಾಮನ್ ಸೆನ್ಸ್ ಇರಲ್ಲ ಸೊ ಅವ್ರಿಗೆ ಲಕ್ಷಗಟ್ಟಲೆ ಪಗಾರ ಕೊಟ್ಟು ಸಲ್ಯೂಟ್ ಹೊಡೋಕೆ ಹೊಡೆಯೋಕೆ ಪ್ಯೂನ್ಗಳು ಇರ್ತಾರೆ ಅದೇ ಒಳ್ಳೆ ಬುದ್ಧಿವಂತ ಒಳ್ಳೆ ಜ್ಞಾನ ಇದ್ದಂದ್ರೆ ಅವ್ನಿಗೆ ಯಾವುದೇ ಬೆಲೆ ಇಲ್ಲ ಸೊ ಈ ರೀತಿ ಈಗಿನ ಕಾಲ ಪರಿವರ್ತನೆ ಆಗಿದೆ ಕೊನೆ ಪಾಯಿಂಟ್ ಏನ್ ಹೇಳ್ತಾರೆ ಅಂದ್ರೆ ಲೇಖಕರು ಕೊಡುಕೊಳ್ಳುವ ಪದ್ಧತಿ ಬಗ್ಗೆ ಹೇಳ್ತಾರೆ ಕೊಡುಕೊಳ್ಳುವ ಪದ್ಧತಿ ಅಂದ್ರೇನು ಮೊದಲಿನ ಕಾಲದೊಳಗೆ ಯಾವ್ದಾದ್ರು ಒಂದು ವಸ್ತು ಬೇಕಂದ್ರೆ ಅದನ್ನು ದುಡ್ಡು ಕೊಟ್ಟು ಖರೀದಿಸ್ತಿದ್ದಿಲ್ಲ ಅದ್ರ ಬದಲಾಗಿ ಯಾರ ಕಡೆ ಆ ವಸ್ತು ಐತಿ ಅದರ ಉಪಕಾರವನ್ನು ಪಡಿತಿದ್ರು ಸೊ ಆ ಉಪಕಾರಕ್ಕೆ ಪ್ರತಿ ಉಪಕಾರವನ್ನು ಏನಾದರೂ ವಸ್ತುಗಳನ್ನು ಕೊಟ್ಟು ಮಾಡ್ತಿದ್ರು ಒಂದು ವೇಳೆ ಕೊಡೋಕಾಗುದಿಲ್ಲ ಅಂದರೆ ಅವ್ರ ಮನೆಯಲ್ಲಿ ಜೀತವ ಪದ್ಧ ಜೀತವನ್ನಾದರೂ ಮಾಡಿ ಕೆಲಸವನ್ನಾದರೂ ಮಾಡಿ ಆ ಋಣವನ್ನು ತೀರಿಸ್ತಿದ್ರು ಅದಕ್ಕೊಂದು ಉದಾಹರಣೆ ಕೊಡ್ತಿದ್ದಾರೆ ಅವರು ಹಿಂದಿನ ಕಾಲದೊಳಗೆ ಕುಂಬಾರ ಬ ಕುಂಬಾರ ಕಡೆಯಿಂದ ಬಳಸುವಂಥ ಪಾತ್ರೆಗಳು ಬಡಿಗೆ ಕಡೆಯಿಂದ ಬಳಸುವಂಥ ಕಟ್ಟಿಗೆ ಸಾಮಾನುಗಳು ಗಾಣಗಿಯರ ಕಡೆಯಿಂದ ಬಳಸುವಂಥ ಎಣ್ಣೆ ಪದಾರ್ಥಗಳು ಇನ್ನು ಹಜಾಮರು ಮಾಡ್ತಿದ್ದಂಥ ನಮ್ಮ ಇವು ಏನು ಕಟಿಂಗ್ ಎಲ್ಲ ಮಾಡ್ತಿದ್ದಲ್ಲ ಇದಕ್ಕೆ ಅವರು ಯಾವುದೇ ಹಣ ಪಡಿತಿದ್ದ ಇಲ್ಲ ಅದರ ಬದಲಾಗಿ ಅವರು ಆ ರೈತನ ಕಡೆಯಿಂದ ಕಾಳು ಕಡಿಯನ್ನು ವಾರ್ಷಿಕ ಕಾಳು ಕಡಿಯನ್ನು ಪಡಿತಾ ಇದ್ರು ಸೊ ಈ ರೀತಿ ಕೊಡುಕೊಳ್ಳುವ ಪದ್ಧತಿ ಇತ್ತು ಯಾವ ವ್ಯಕ್ತಿಗೆ ಯಾವ ಉಪ ರೀತಿ ಉಪಕಾರ ಬೇಕೋ ಆ ರೀತಿ ಉಪಕಾರವನ್ನು ಮಾಡ್ತಿದ್ರು ಆದರೆ ಈಗೆಲ್ಲ ಏನಾಗ್ಬಿಟ್ಟಿದೆ ಇದು ಬದಲಾಗಿ ನಮ್ಮ ದೇಶದೊಳಗೆ ಏನಾಗ್ಬಿಟ್ಟಿದೆ ಎಲ್ಲ ಕಡೆ ಜಗತ್ತಿನ ತುಂಬಾ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾ ವಸ್ತುವನ್ನು ಕೊಂಡುಕೊಳ್ಳುವಂಥ ಕೆಟ್ಟ ಗುಣವನ್ನು ಬೆಳೆಸ್ಕೊಂಡ್ಬಿಟ್ಟಿದಿವಿ ಆ ಕೆಟ್ಟ ಗುಣವನ್ನ ಸದುಪಯೋಗ ಯಾಕೆ ಯಾರು ಪಡಿಸ್ಕೊತ ಇದ್ದಾರೆ ಅಂದ್ರೆ ಉದ್ಯೋಗಿಗಳು ಉದ್ಯಮಿಗಳು ಈ ವ್ಯಾಪಾರಸ್ಥರು ಮಾರಾಟಗಾರರು ಇವರು ಸದುಪಯೋಗ ಇದ್ದಾರೆ ಸೊ ಇವರು ನಮ್ಮ ಕೊಳ್ಳು ರೋಗವನ್ನು ಬಳಸ್ಕೊಂಡು ತಮ್ಮ ಲಾಭವನ್ನು ಪಡಿತಾ ಇದ್ದಾರೆ ಸೊ ಇದಿಷ್ಟು ನೀವು ನೆನ್ಪಿಟ್ಕೋಬೇಕು ನಾ ಏನೇನು ಹೇಳಿದನಲ್ಲ ಈ ಪಾಯಿಂಟ್ ಇದ್ರ ಮೇಲೆ ಸೆಂಟೆನ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಎರಡನೇದು ಕರ್ ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಅಂತ ಇದೆ ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಈ ಪ್ರಬಂಧದೊಳಗೆ ಮೊದಲ ಬ್ರಾಹ್ಮಣರ ರಾಜ್ಯ ಅಂದ್ರೇನು ಅದ್ರೊಳಗೆ ಏನಾಗಿದೆ ದಲಿತರ ರಾಜ್ಯ ಅಂದ್ರೇನು ಅದ್ರೊಳಗೆ ಹೆಂಗ್ ವಿಂಗಡಣೆ ಆಗಿದೆ ಅದ್ರ ಬಗ್ಗೆ ಬರೀಬೇಕು ಸೊ ಒಂದ್ ವೇಳೆ ಈ ಜಗತ್ತನ್ನ ಬ್ರಾಹ್ಮಣರಿಗೋಸ್ಕರ ರಾಜ್ಯವನ್ನಾಗಿ ಮಾಡಿ ಕೊಟ್ರ ಬ್ರಾಹ್ಮಣರು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಅಂತ ಹೇಳಿ ವಿಭಜನೆ ಮಾಡಿ ಮತ್ತೆ ಜನರಿಗೆ ಅವಮಾನ ಅಪಮಾನಗಳನ್ನ ಮಾಡ್ತಾರೆ ಈ ಗುಲಾಮಗಿರಿ ಗುಲಾಮ್ಗಿರಿ ಮಾಡ್ತಾರೆ ಇನ್ನು ದಲಿತರಿಗೋಸ್ಕರ ಒಂದು ರಾಜ್ಯ ಕಟ್ಟಿ ಕೊಟ್ರೆ ಈ ಭೂಮಿನ ರಾಜ್ಯ ಮಾಡಿ ಕೊಟ್ರೆ ದಲಿತರು ಕೂಡ ಹೆಬ್ಬೆರಳು ಕಿಬ್ಬ ಕಿರು ಬೆರಳು ಮಧ್ಯದ ಬೆರಳು ಅಂತ ತಮ್ಮಲ್ಲೇ ಮೇಲು ಕಿರುಗಳು ಮಾಡ್ಕೊಂತಾರೆ ನೆಕ್ಸ್ಟ್ ಇದ್ರ ಬಗ್ಗೆ ಮೊದಲು ಹೇಳಿದ್ದಾರೆ ಕವಿ ನೆಕ್ಸ್ಟ್ ಭೇದ ಭಾವ ಒಂದು ನಾಲ್ಕೈದು ರೀತಿ ಭೇದ ಭಾವಗಳ ಬಗ್ಗೆ ನಾವು ಬರಿಬೇಕಾಗುತ್ತೆ ಉದಾಹರಣೆಗೆ ಜಗತ್ನೊಳಗೆ ನಾವು ನೋಡುವಂತಹ ಎಂತ ಭೇದ ಭಾವಗಳಿಗಿದೆ ಜಾತಿಯ ಮೇಲೆ ಭೇದ ಭಾವಗಳಿವೆ ಧರ್ಮದ ಮೇಲೆ ಭೇದ ಭೇದ ಭಾವ ಮಾಡೋದನ್ನ ನೋಡಿದಿವಿ ಬಣ್ಣದ ಮೇಲೆ ಅಹ್ ವರ್ಣನ ಮೇಲೆ ಜಾತಿ ಭೇದ ಭಾವ ಮಾಡೋದ್ ನೋಡಿದೀವಿ ಕರಿಯ ಬಿಳಿ ಅನ್ನೋ ರೀತಿ ನೆಕ್ಸ್ಟ್ ಜಾತಿ ಭೇದ ಆಯ್ತು ಧರ್ಮದ ಭೇದ ಆಯ್ತು ವರ್ಣದ ಭೇದ ಭಾವ ಆಯ್ತು ನೆಕ್ಸ್ಟ್ ಈ ಕೆಲವೊಂದು ಕಡೆ ಅಹ್ ಹೆಣ್ಣು ಗಂಡು ಭೇದ ಭಾವನು ಕಾಣ್ತೀವಿ ಸೊ ಈ ಭಾಷೆ ಮೇಲೆ ಭೇದ ಭಾವ ನೋಡ್ತೀವಿ ಗಡಿಗಳ ಮೇಲೆ ಭೇದ ಭಾವ ನೋಡ್ತೀವಿ ಸೊ ಇವೆಲ್ಲ ಉಡುಗೆ ತೊಡುಗೆಗಳ ಮೇಲೆ ಭೇದ ಭಾವ ನೋಡ್ತೀವಿ ಇವು ಒಂದಿಷ್ಟು ಭೇದ ಭಾವಕ್ಕೆ ಉದಾಹರಣೆ ಕೊಡಬೇಕಾಗುತ್ತೆ ನೀವು ನೆಕ್ಸ್ಟ್ ಹೆಣ್ಣು ಗಂಡ ನಡುವಿನ ಭೇದ ಭಾವಕ್ಕೆ ಲೇಖಕರ ಅಭಿಪ್ರಾಯನೂ ಬರಿಬೇಕು ಸೊ ಈಗೇನು ನಾವು ಹೆಣ್ಣು ಗಂಡು ಮೇಲು ಕೀಳು ಮಾಡ್ತಾ ಇದೀವಲ್ಲ ಈ ಭೇದ ಭಾವ ಮೊದಲು ಇದ್ದಿದ್ದಿಲ್ಲ ಯಾಕಂದ್ರೆ ಹಿಂದಿನ ಕಾಲದೊಳಗ ಒಂದ್ ಗಂಡಿಗೆ ಒಂದು ಐದು ಹೆಣ್ಣಿ ಒಂದು ಹೆಣ್ಣಿಗೆ ಐದು ಗಂಡು ಇತ್ತು ಈಗೆಲ್ಲ ಏನ್ ರೀತಿಯಾಗಿದೆ ಅಂದ್ರೆ ಅಂದ್ರೆ ದ್ರೌಪದಿ ಉದಾಹರಣೆ ತಗೊಂಡಿದ್ದಾರೆ ಲೇಖಕರು ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಒಂದು ಹೆಣ್ಣು ಐದಾರು ಗಂಡು ಇತ್ತು ಈಗೇನಾಗಿದೆ ಅಂದ್ರೆ ಒಂದು ಗಂಡಿಗೆ ಐದಾರು ಮತ್ತೆಷ್ಟೆಷ್ಟು ಹೆಣ್ಣು ಆಗಿ ಈಗ ಜಗತ್ತು ಏನಾಗಿಬಿಟ್ಟಿದೆ ಅಂದ್ರೆ ವಿಕೋಪದ ಕಡೆ ಹೊರಡ್ತಾ ಇದೆ ಹೆಣ್ಣಿಗೆ ಮರ್ಯಾದೆನೇ ಇಲ್ದಂತಾಗಿದೆ ಜನನಿಗೆ ಯಾವ ಸ್ಥಾನನೂ ಆಗಿದೆ ನೆಕ್ಸ್ಟ್ ಲೇಖಕರು ಗಡಿ ಬಗ್ಗೆ ತಮ್ಮ ಅಭಿಪ್ರಾಯ ಕೇಳ್ತಾರೆ ಸೊ ಗಡಿಗಾಗಿ ಜನ ಹೊಡೆದಾಡ್ತಾರಲ್ಲ ಅದನ್ನ ವಿರೋಧಿಸ್ತಾರೆ ಲೇಖಕರು ಯಾಕಂದ್ರೆ ಗಡಿ ಒಳಗೆ ಏನಿದೆ ಬರೀ ಕಲ್ಲು ಪರ್ವತ ಗುಡ್ಡ ಮಣ್ಣು ಸೊ ಇದರಿಂದ ದೇಶ ಕಟ್ಟಕ್ ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ತಾರೆ ದೇಶ ಜನರಿಂದ ಉಂಟಾಗುತ್ತೆ ಈ ಗುಡ್ಡ ಪರ್ವತ ನದಿ ಕಲ್ಲು ಇವುಗಳಿಂದ ಆಗುದಿಲ್ಲ ಆದ್ರಿಂದ ಗಡಿಗೆ ಹೋರಾಟ ಮಾಡುವುದನ್ನ ಬೈತಾರೆ ನೆಕ್ಸ್ಟ್ ಭಾಷೆ ಲೇಖಕರು ಭಾಷೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ ಭಾಷೆ ಅಂದ್ರೆ ಏನು ಜನ ಭಾಷೆಯನ್ನ ವಿರೋಧಕ್ಕಾಗಿ ಬಳಸ್ತಾ ಇದ್ದಾರೆ ಆದ್ರೆ ನಿಜವಾಗ್ಲು ಮಾನವ ಕುಲ ಈ ಭಾಷೆಯಿಂದಲೇ ಇಷ್ಟು ಅಭಿವೃದ್ಧಿ ಆಗಿರುವುದು ಮನುಷ್ಯ ತನ್ನ ಅಭಿಪ್ರಾಯಗಳನ್ನ ತನ್ನ ಒಳಗಿರುವ ಭಾವನೆಗಳನ್ನ ಭಾಷೆ ಮೂಲಕನೇ ವ್ಯಕ್ತಪಡಿಸ್ತಾನೆ ಭಾಷೆ ಕೇವಲ ಆಡಳಿತಕ್ಕಷ್ಟೇ ಬಳಸಬೇಕು ಗುಣ ಇದನ್ನ ನಾವು ನ್ಯಾಯಕ್ಕಾಗಿ ಅನ್ಯಾಯಕ್ಕಾಗಿ ಜಗಳಕ್ಕಾಗಿ ಬಳಸಬಾರದು ಅಂತ ಕವಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಜಾಗತೀಕರಣ ಖಾಸಗೀಕರಣ ಉದಾರೀಕರಣ ಈ ಪದ್ಧತಿ ನಮ್ಮ ದೇಶವನ್ನು ಎಷ್ಟು ಹಾಳು ಮಾಡಿದೆ ಅದರ ಬಗ್ಗೆ ಕವಿ ಹೇಳ್ತಾರೆ ಕೊನೆಯದಾಗಿ ದೇಶದೊಳಗಿರೋ ಸಮಸ್ಯೆಗಳು ನಾವು ಬರೀ ಭೇದ ಭಾವಗಳನ್ನು ಮಾಡ್ಕೋತಾ ಕೂಡರೂ ಬದಲೇ ನಮ್ಮ ದೇಶದೊಳಗಿರೋ ಮೂಲ ಸಮಸ್ಯೆಗಳು ನಿರುದ್ಯೋಗ ಸಮಸ್ಯೆ ಜನಸಂಖ್ಯೆ ಸಮಸ್ಯೆ ಮತ್ತು ಶಿಕ್ಷಣ ಆರೋಗ್ಯದ ಕೊರತೆ ಇವುಗಳ ಕುರಿತು ನಾವು ಚಿಂತಿಸಬೇಕು ಅನ್ನೋದು ಕವಿ ಅಭಿಪ್ರಾಯ ಆಗಿದೆ ಸೊ ಮೊದಲು ಬ್ರಾಹ್ಮಣರ ರಾಜ್ಯದ ಬಗ್ಗೆ ಬರಿಬೇಕು ನೆಕ್ಸ್ಟ್ ದಲಿತರ ರಾಜ್ಯದ ಬಗ್ಗೆ ಬರಿಬೇಕು ಬ್ರಾಹ್ಮಣರಿಗಾಗಿ ರಾಜ್ಯ ಕಟ್ಟಿಕೊಟ್ಟರೆ ಅವರು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಮತ್ತಿನ್ನೇನೋ ರಚಿಸಿ ದ ಅವರು ಮತ್ತೆ ವಿಂಗಡಣೆ ಮಾಡಿ ಗುಲಾಮರನ್ನಾಗಿ ಮಾಡ್ತಾರೆ ಜನರನ್ನ ನೆಕ್ಸ್ಟ್ ದಲಿತರ ರಾಜ್ಯ ಸೊ ದಲಿತರ ರಾಜ್ಯವನ್ನು ಮಾಡಿ ಕೊಟ್ಟರೆ ದಲಿತರು ಮಾಡ್ತಾರೆ ಹೆಬ್ಬೆರಳು ಮದ್ಯ ಬೆರಳು ಕಿರು ಅಂತ ಮತ್ತೆ ಜಾತಿಗಳನ್ನ ಒಡೆದು ವಿಂಗಡನೆ ಮಾಡಿ ಮತ್ತೆ ಮತ್ತೆ ಗುಲಾಮರಾಗ್ತಾರೆ ಭೇದ ಭಾವ ಒಂದು ನಾಲ್ ಒಂದು ಐದಾರು ರೀತಿ ಭೇದ ಭಾವಗಳನ್ನು ವಿವರಿಸಬೇಕು ಜಾತಿ ಭೇದ ಭಾವ ಧರ್ಮದ ಭೇದ ಭಾವ ವರ್ಣದ ಭೇದ ಭಾವ ಬಣ್ಣದ ಮೂಲಕ ಭೇದ ಭಾವ ಮತ್ತು ಭಾಷೆ ಭೇದ ಭಾವ ಮತ್ತು ಗಡಿಯಲ್ಲಿ ಭೇದ ಭಾವ ಹೆಣ್ಣು ಗಂಡಿನಲ್ಲಿ ಭೇದ ಭಾವ ಲಿಂಗದ ಭೇದ ಭಾವ ಇವುಗಳನ್ನು ಬರಿಬೇಕು ಹೆಣ್ಣು ಗಂಡಿನ ಬಗ್ಗೆ ಕವಿ ಅಭಿಪ್ರಾಯ ಏನಂದ್ರೆ ಒಳಗೆ ಹಿಂದಿಕ ಕಾಲದೊಳಗೆ ಒಂದು ಹೆಣ್ಣು ಐದಾರು ಗಂಡು ದ್ರೌಪದಿ ಉದಾಹರಣೆ ತೊಂತಾರೆ ಆದ್ರೆ ಈಗ ಒಂದು ಗಂಡು ಐದಾರು ಹೆಣ್ಣು ಮಾಡ್ಕೋತಾ ಇದ್ದಾರೆ ಸೊ ಈ ಹೆಣ್ಣಿಗೆ ಮರ್ಯಾದೆನೇ ಕೊಡಲಾರದಂತೆ ಜನನಿನ ನಾವು ತಾತ್ಸಾರ ಮಾಡ್ತಾ ಇದ್ದೀವಿ ಅಂತ ಲೇಖಕರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಗಡಿ ಬಗ್ಗೆ ಲೇಖಕರು ಹೇಳ್ತಾ ಇದ್ದಾರೆ ಸೊ ಗಡಿ ಗಡಿ ಅಂದ್ರೇನು ಭೂಮಿ ಮಣ್ಣು ಕಲ್ಲು ನದಿ ಪರ್ವತ ಇವುಗಳು ಕೇವಲ ನಿರ್ಜೀವ ವಸ್ತುಗಳು ಆದರೆ ಒಂದು ದೇಶ ಕಟ್ಟಬೇಕಂದ್ರೆ ಜೀವನ ಇರುವಂಥ ಜೀವ ಇರುವಂಥ ಮನುಷ್ಯರು ಬೇಕು ಸೊ ಮನುಷ್ಯರಿಗೆ ಬೆಲೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಭಾಷೆ ಲೇಖಕರು ಭಾಷೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳ್ತಾರೆ ಅಂದ್ರೆ ಭಾಷೆಯನ್ನ ಕೇವಲ ಆಡಳಿತಕ್ಕಷ್ಟೇ ಬಳಸಬೇಕು ಭಾಷೆಯನ್ನ ಕೇವಲ ಮನುಷ್ಯ ತನ್ನ ಅಭಿವೃದ್ಧಿಗಾಗಿ ಬಳಸಬೇಕು ವಿನ ಭಾಷೆ ಭಾಷೆ ಮೂಲಕ ವೈರತ್ವ ಸಾಧಿಸಿ ವಿರೋಧ ಮಾಡಿ ಆ ಹಾಳಾಗಬಾರದು ಅಂತ ಹೇಳ್ತಾ ಇದ್ದಾರೆ ಕೊನೆಯದಾಗಿ ಜಾಗತೀಕರಣ ಖಾಸಗೀಕರಣ ಉದಾರೀಕರಣಗಳ ಅರ್ಥವನ್ನು ಪಾಠದಲ್ಲಿ ಹೇಳಿದ್ದಾರೆ ದೇಶದ ನಿಜವಾದ ಸಮಸ್ಯೆಗಳ ಬಗ್ಗೆ ನಾವು ಚರ್ಚಿಸಬೇಕನ್ನುವುದು ಕವಿ ಅಭಿಪ್ರಾಯ ಆಗಿದೆ ಇನ್ನು ಕೊನೆಯದಾಗಿ ಎರಡು ಪ್ರಬಂಧ ಆಗಿಂದ ಇನ್ನು ಎರಡು ವಚನಗಳನ್ನು ನೋಡಬೇಕಾಗುತ್ತೆ ಸೊ ಬಸವಣ್ಣನವರ ವಚನದಲ್ಲಿ ಏನೇನು ಬಂದಿದೆ ಅದನ್ನು ನೆನ್ಪಿಟ್ಕೋಬೇಕು ಸೊ ಮೊದಲನೇ ವಚನದಲ್ಲಿ ಯಾವ್ದು ಹಿರಿದು ಯಾವುದು ಕಿರಿದು ಅನ್ನು ಭೇದ ಭಾವ ಮಾಡಬಾರ ಬಂದಿದೆ ಅದಕ್ಕೆ ಉದಾಹರಣೆ ಅವರು ಕೊಟ್ಟಿರುವುದು ಆನೆ ಮತ್ತು ಅಂಕುಶ ಆನೆ ದೊಡ್ಡದಿದ್ದರೂ ಕೂಡ ಅಂಕುಶ ಸಣ್ಣ ಅಂಕುಶ ಆನೆಯನ್ನು ನಿಯಂತ್ರಿಸುತ್ತೆ ಪರ್ವತ ಮತ್ತು ಸಿಡಿಲು ದೊಡ್ಡ ದೊಡ್ಡ ಪರ್ವತ ಕತ್ತಗಳು ಒಂದು ಸಿಡಿಲಿನಿಂದ ಪುಡಿ ಪುಡಿ ಆಗುತ್ತೆ ಸಣ್ಣ ಸಿಡಿಲಿಂದ ದಟ್ಟವಾದ ಕತ್ತಲು ಕೂಡ ಸಣ್ಣ ದೀಪದಿಂದ ಓಡಿ ಹೋಗುತ್ತೆ ಕತ್ತಲು ದೀಪದಿಂದ ಓಡಿ ಹೋಗುತ್ತೆ ಅದೇ ರೀತಿ ಭಕ್ತಿಯನ್ನು ಕಿರಿ ಹಚ್ಚೋದ್ರಿಂದ ನಮ್ಮ ಅಜ್ಞಾನ ದೂರವಾಗುತ್ತೆ ಅನ್ನೋದು ಕವಿ ಅಭಿಪ್ರಾಯ ಆಗಿದೆ ಎರಡನೇ ವಚನದಲ್ಲಿ ಇಷ್ಟು ಕೂಡಿಸಿ ಒಂದ ವಚನವನ್ನು ಆಶಯವನ್ನು ಬರಿತೀವಿ ಮನಸ್ಸು ಅತ್ತಿಯ ಹಣ್ಣಿದ್ದಂತೆ ಅಹ್ ಅಂದ್ರೆ ಹತ್ತಿ ಹಣ್ಣಿನ ಗುಣ ಏನಂದ್ರೆ ಮೇಲೆಲ್ಲ ಚಂದಿರುತ್ತೆ ಒಳಗೆಲ್ಲ ಹುಳ ತುಂಬಿರುತ್ತೆ ಅದೇ ರೀತಿ ನಮ್ಮ ಮನಸ್ಸು ಆಡಂಬರದ ಜೀವನವನ್ನೇ ನಮ್ಮ ಮನಸ್ಸು ಯಾವಾಗ್ಲೂ ಬಯಸುತ್ತೆ ಅಂದ್ರೆ ಯಾವಾಗ್ಲೂ ಮತ್ತೊಬ್ಬರಿಗೆ ತೋರಿಸಿಕೊಳ್ಳುವಂತ ಜೀವನ ಬದುಕು ನಮ್ದು ಸೊ ಮನಸ್ಸು ಯಾವಾಗ್ಲೂ ಕಲಮಶದಿಂದ ತುಂಬಿರುತ್ತೆ ಇದನ್ನೆಲ್ಲಾ ಕೊಟ್ಟವರು ದೇವರೇ ಸೊ ಆದ್ದರಿಂದ ದೇವರೇ ಅದನ್ನು ಶುದ್ಧ ಗಳಿಸಿ ಅಂತೇಳಿ ಕೂಡಲ ಸಂಗಮ ದೇವನಲ್ಲಿ ಬಸವಣ್ಣನವರು ಬೇಡಿಕೊಳ್ತಾರೆ ಮೂರನೇ ವಚನದಲ್ಲಿ ತಮ್ಮ ಮನಸ್ಸು ಎದ್ಯೂ ಹೋಗದಂತೆ ಹೆಳವನನ್ನಾಗಿ ಮಾಡುವಂತ ಬೇರ್ತಾರೆ ಕೆಟ್ಟದನ್ನ ನೋಡದಂತೆ ಕೂಡನನ್ನಾಗಿ ಮಾಡುವಂತ ಬೇರ್ತಾರೆ ಕೆಟ್ಟದ್ದನ್ನ ಕೇಳದಂತೆ ಕಿವುಡನನ್ನಾಗಿ ಮಾಡುವಂತ ಬೇಡ್ತಾರೆ ಶರಣ ಪಾದವಲ್ಲದೆ ಶರಣರ ಪಾದವಲ್ಲದೆ ಅನ್ಯ ವಿಷಯದ ಕಡೆ ಗಮನ ಹೋಗದಂತೆ ಮಾಡುವಂತ ದೇವರಲ್ಲಿ ಬೇಡ್ತಾರೆ ಅಂದ್ರೆ ಹೆಳವನನ್ನಾಗಿ ಮಾಡು ಕುರುಡನನ್ನಾಗಿ ಮಾಡು ಕಿವುಡನನ್ನಾಗಿ ಮಾಡು ಶರಣರ ಪಾದ ಬಿಟ್ಟು ಬೇರೆ ತಮ್ಗೆ ತಮಗೆ ಅರಿವಾಗದಂತೆ ನೋಡಿಕೋ ಅಂತ ದೇವರನ್ನ ಕೇಳ್ಕೊತಾರೆ ಕೊನೆಯದಾಗಿ ಲೇಖಕ ನಾಲ್ಕನೇ ವಚನದಲ್ಲಿ ಅವರು ದೇವರು ಒಲಿದರೆ ಏನೇನಾಗಬಹುದು ಅಂತ ಹೇಳ್ತಾರೆ ದೇವರು ಒಲಿದ್ರೆ ಒಣ ಕೂಡ ಮರ ಚಿಗುರಬಹುದು ದೇವರು ಒಲಿದ್ರೆ ಹಸು ಬರಡು ಹಸು ಕೂಡ ಹಾಲನ್ನು ನೀಡಬಹುದು ದೇವರು ಒಲಿದ್ರೆ ವಿಷ ಕೂಡ ಅಮೃತವಾಗಬಹುದು ದೇವರು ಒಲಿದ್ರೆ ಸಕಲ ಆಹಾರ ಪದಾರ್ಥಗಳು ಕಣ್ಣು ಮುಂದೆನೆ ಬರಬಹುದು ಆದ್ರಿಂದ ದೇವರು ಒಲಿಯುವುದು ದೇವರ ಪೂಜೆ ಅತ್ಯಂತ ಮುಖ್ಯ ಅಂತ ಬಸವಣ್ಣನವರು ಹೇಳ್ತಾರೆ ಕೊನೆ ವಚನದಲ್ಲಿ ನೀರಿಗೆ ಯಾವಾಗ ಬೆಲೆ ಬರುತ್ತೆ ಕಮಲ ಇರುವುದ್ರಿಂದ ಸೌಂದರ್ಯ ಹೆಚ್ಚುತ್ತೆ ಸಮುದ್ರಕ್ಕೆ ಯಾವಾಗ ಸೌಂದರ್ಯ ಬರುತ್ತೆ ತೆರೆಗಳಿಂದ ಅಲೆಗಳಿಂದ ಸೌಂದರ್ಯ ಬರುತ್ತೆ ಹೆಣ್ಣಿಗೆ ಗುಣದಿಂದ ಸದ್ಗುಣಗಳಿಂದ ಆಕಾಶಕ್ಕೆ ಚಂದ್ರನಿಂದ ಸೊ ಅದೇ ರೀತಿ ಶರಣರ ಹಣಿ ಮೇಲಿರುವಂಥ ವಿಭೂತಿಯಿಂದ ಅವರಿಗೆ ಸೌಂದರ್ಯ ಬರುತ್ತೆ ಅನ್ನೋದು ಬಸವಣ್ಣನವರ ವಚನಗಳ ಆಶೆಯಾಗಿದೆ ಸೊ ಕೊನೆಯದಾಗಿ ಮಾದರ ಚೆನ್ನಯ್ಯನವರ ವಚನಗಳದ್ದ ಏನು ವಿವರಣೆ ಇದೆ ನೋಡೋಣ ಸೊ ಮಾದರ್ ಅವರು ತಮ್ಮ ವಚನದೊಳಗೆ ಏನು ಹೇಳ್ತಾರೆ ವೇದ ಶಾಸ್ತ್ರವನ್ನು ಯಾವ ಕಲ್ತಿರ್ತಾನಲ್ಲ ಅವನಿಗೆ ಬ್ರಾಹ್ಮಣ ಅಂತ ವಿಧ ಮಾಡಿದ್ದಾರೆ ಯಾರ ರಕ್ಷಣೆಯನ್ನ ಮಾಡ್ತಾರಲ್ಲ ಅವರನ್ನ ಕ್ಷತ್ರಿಯರಂತ ಕರೀತಾರೆ ಯಾರು ವ್ಯಾಪಾರವನ್ನ ಮಾಡ್ತಾರಲ್ಲ ಅವರನ್ನು ವೈಶ್ಯ ಅಂತ ಕರೀತಾರೆ ಯಾರು ಕೃಷಿಯನ್ನು ಮಾಡ್ತಾರಲ್ಲ ಅವರು ಶೂದ್ರ ಅಂತ ವಿಭಾಗ ಮಾಡಲಾಗಿದೆ ಆದ್ರೆ ಇದನ್ನು ಅವರು ವಿರೋಧಿಸ್ತಾರೆ ಮಾದರ ಚೆನ್ನಯನವರು ನಿಜವಾದ ಜಾತಿ ಯಾರಿಗಿದೆ ಅಂದ್ರೆ ಸ್ವಭಾವ ಗುಣ ವರ್ಣನೆ ಗುಣಾವ ಗುಣಗಳನ್ನು ನೋಡಿ ಜಾತಿ ಮಾಡ್ಬೇಕಂತ ಹೇಳ್ತಾರೆ ಅಂದ್ರೆ ಮನುಷ್ಯನ ಸದ್ಗುಣಗಳಿದ್ದವನೇ ಇದ್ದವನೇ ಅವ ಸದ್ಗುಣ ಇರಲಾರದೆ ಕೆಟ್ಟ ಗುಣಗಳನ್ನು ಕೆಳ ಕೆಳಜಾತಿ ಅವ ಅಂತ ಹೇಳ್ತಾರೆ ನೆಕ್ಸ್ಟ್ ದೇಹದ ಉಸಿರಿನೊಂದಿಗೆ ಕರ್ಮ ಪೂಜೆ ನಡೆಯುತ್ತೆ ಜೀವನ ಸಂಚಾರದೊಂದಿಗೆ ಜ್ಞಾನ ಪೂಜೆ ನಡೆಯುತ್ತೆ ಕಾಲದಿಂದ ಜ್ಞಾನವನ್ನು ಪಡೆದು ಜ್ಞಾನದಿಂದ ಮುಕ್ತಿ ಪಡೆಯಬೇಕು ಅಂತ ಹೇಳ್ತಾರೆ ನುಡಿದಂತೆ ನಡೆಯಬೇಕು ನುಡಿದಂತೆ ನಡೆದವರು ಕುಲ ಜನರು ಅಂದ್ರೆ ಯಾರು ನುಡಿದಂತೆ ನಡೆಕೊಂತರ ಅವರು ಮೇಲ್ಜಾತಿ ಜನ ನುಡಿದಂತೆ ನಡೆಯದವರು ಹೊಲೆಯರು ಯಾರು ಮಾತಿನೊಂದು ಮಾಡುದೊಂದು ಮಾಡ್ತಾರಲ್ಲ ಅವರು ಹೊಲೆಯರು ಒಳ್ಳೆಯ ಮಾತು ಕೆಟ್ಟ ನಡತೆ ಮಾಡುವರು ಅಸ್ಪರ್ಶರು ಸದಾಚಾರವೇ ಒಳ್ಳೆಯ ಕುಲ ಅನಾಚಾರವೇ ಹೊಲೆಯತನ ಕಳ್ಳತನ ಮೋಸ ವಂಚನೆ ಮಾಡುವವರನ್ನು ಎಂದಿಗೂ ಒಳ್ಳೆಯವರನ್ನಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಕೊನೆಯದಾಗಿ ಎಣ್ಣೆ ಬತ್ತಿ ಅಗ್ನಿ ಸೇರಿ ದೀಪ ಹಚ್ಚಬೇಕಾದ್ರೆ ಅದಕ್ಕೆ ಗಾಳಿ ಸಹಾಯ ಕಣ್ಣಿಗೆ ಕಾಣದ ಗಾಳಿಯ ಸಹಾಯ ಹೇಗಿದೆ ಅದೇ ರೀತಿ ನಮ್ಮ ಮನಸ್ಸು ಪೂಜೆ ಜ್ಞಾನ ಇವುಗಳೊಂದಿಗೆ ಭಕ್ತಿಯ ಕಿಡಿಯನ್ನು ಮಾತ್ರ ಬಳಸಿದಾಗ ನಾವು ಮುಕ್ತಿಯನ್ನು ಪಡೆಯಲು ಸಾಧ್ಯ ಅಂತ ಕವಿ ಹೇಳ್ತಾರೆ ಸೊ ಇವಿಷ್ಟು ಇವುಗಳನ್ನು ನೀವು ಮುಖ್ಯವಾಗಿದ್ದು ಇವುಗಳನ್ನು ಆದಷ್ಟು ಓದ್ಕೊಡಿ ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಧನ್ಯವಾದಗಳು